ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ರಾತ್ರಿಯ ಗೀತೆಗಳು ಮೇ ಮೂರು ನನ್ನ ಬೋಧನೆಯು ನನ್ನದಲ್ಲ ಆದರೆ ನನ್ನನ್ನು ಕಳುಹಿಸಿದಾತನದೇ ಯೋಹಾನ ಏಳು ಹದಿನಾರು ಎಲ್ಲ ಕರ್ತನ ಪ್ರತಿನಿಧಿಗಳ ಬೋಧನೆಗಳು ಈ ಮೇಲಿನ ವಾಕ್ಯಕ್ಕೆ ಅನುಸಾರವಾಗಿರಬೇಕು ಮನುಷ್ಯರ ಊಹಾಪೋಹಗಳು ಮತ್ತು ತತ್ವಗಳ ಚಿಂತೆಗಳಲ್ಲ ಆದರೆ ದೇವರ ವಾಕ್ಯಕ್ಕೆ ಅನುಸಾರವಾಗಿರಬೇಕು ಕನಸು ಉಂಟಾದ ಪ್ರವಾದಿಯು ಕನಸನ್ನು ತಿಳಿಸಲಿ ನನ್ನ ವಾಕ್ಯ ಉಂಟಾದವನು ನನ್ನ ವಾಕ್ಯವನ್ನು ನಂಬಿಗಸ್ತನಾಗಿ ಹೇಳಲಿ ಎರ್ಮೆಯ ಇಪ್ಪತ್ತ್ಮೂರು ಇಪ್ಪತ್ತೆಂಟು ನ್ಯಾಯ ಪ್ರಮಾಣ ಅಂದರೆ ಧರ್ಮಶಾಸ್ತ್ರ ಮತ್ತು ಸಾಕ್ಷಿಯ ವಿಷಯದಲ್ಲಿ ಈ ವಾಕ್ಯದ ಪ್ರಕಾರ ಹೇಳದಿರುವುದು ಅವರಲ್ಲಿ ಬೆಳಕಿಲ್ಲದ್ದರಿಂದಲೇ ಏಷಾಯನು ಎಂಟು ಇಪ್ಪತ್ತು ವಾಕ್ಯವನ್ನು ಸಾರು ಮತ್ತು ಅನುಕೂಲವಿಲ್ಲದ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತನಾಗಿರು ಎರಡು ತಿಮೋತಿಯನಿಗೆ ನಾಲ್ಕು ಎರಡು ಯಾಕೆಂದರೆ ದೇವರ ವಾಕ್ಯವು ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು ಇಬ್ರಿಯ ನಾಲ್ಕು ಹನ್ನೆರಡು ನಿನ್ನ ಸತ್ಯದಿಂದ ಅವರನ್ನು ಪ್ರತಿಷ್ಠೆಪಡಿಸು ನಿನ್ನ ವಾಕ್ಯವೇ ಸತ್ಯವು ಯೋಹಾನ ಹದಿನೇಳು ಹದಿನೇಳು ಅವರು ಏಸುವಿನೊಂದಿಗೆ ಇದ್ದು ಆತನಿಂದ ಕಲಿತುಕೊಂಡವರೆಂದು ತಿಳಿದುಕೊಂಡರು ಅಪೋಸ್ತಲರ ಕೃತ್ಯಗಳು ಐದು ಹದಿಮೂರು ಹೀಗೆ ಕರ್ತನಿಗೆ ನಂಬಿಗಸ್ತರು ಮತ್ತು ನಿಷ್ಠಾವಂತರು ಆತನ ಸಾಕ್ಷ್ಯದ ವಾಕ್ಯಗಳನ್ನು ಲೋಕಕ್ಕೆ ಅಸ್ಪಷ್ಟವಾಗಿ ಹಾಗೂ ಅನಿರ್ದಿಷ್ಟವಾಗಿ ಮಾತನಾಡುವುದಿಲ್ಲ ಆದರೆ ದೇವರ ಸಂದೇಶವನ್ನು ತಕ್ಕ ಕಾಲದಲ್ಲಿ ಎಲ್ಲ ಜನರಿಗೆ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ತಿಳಿಸುತ್ತಾರೆ ಲೋಕ ಎರಡು ಹತ್ತು